ಸ್ಟೂಡೆಂಟ್ಸ್, 2021 ಅಲ್ಲಿ ಕಂಪನಿ ಫೈನಲ್ ಅಕೌಂಟ್ಸ್ ಅಥವಾ ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟ್ಸ್ ಅಲ್ಲಿ ನಮ್ಗೆ ಒಂದು 15 ಮಾರ್ಕ್ಸ್ ಕ್ವಶನ್ ಇದೆ. 14 ಮಾರ್ಕ್ಸ್, 15 ಮಾರ್ಕ್ಸ್ ಕ್ವಶನ್ ಓದ್ಬಿಡ್ತೀನಿ, ನೋಡ್ಕೊಳ್ಳಿ. ಫಾಲೋಯಿಂಗ್ ಈಸ್ ದ ಟ್ರಯಲ್ ಬ್ಯಾಲೆನ್ಸ್ ಆಫ್ ಎಕ್ಸ್ ಲಿಮಿಟೆಡ್ ಆಸ್ ಆನ್ 31st of March 2020. ನೋಡಿ, ನಾವು ಫಸ್ಟ್ ಒಂದ್ ಕೆಲಸ ಇಲ್ಲಿ ನೋಡ್ತಾ ಇದೀರ ಎಲ್ಲರೂ ನೋಡ್ತಾ ಇರ್ಬೇಕು. ಫಸ್ಟ್ ನಮ್ಗೆ ಆರ್ಡರ್ ಎಲ್ಲಿಂದ ಬರಬೇಕು ಅಂದ್ರೆ ರೆವಿನ್ಯೂ ಫ್ರಮ್ ಆಪರೇಷನ್, ಅದರ್ ಇನ್ಕಮ್ಸ್, ಕಾಸ್ಟ್ ಆಫ್ ಮೆಟೀರಿಯಲ್ಸ್, ಡಿಫರೆನ್ಸ್ ಇನ್ ಸ್ಟಾಕ್, ಎಂಪ್ಲಾಯಿ ಬೇ, ಇದೇ ಆರ್ಡರ್ ಅಲ್ಲೇ ಬರಬೇಕು. ಓಕೆನಾ, ಫಸ್ಟ್ ಈ ಆರ್ಡರ್ ಅಲ್ಲಿ ಬರ್ಕೊಂಡ್ಬಿಡ್ಬೇಕು. ಓಕೆನಾ, ಫಸ್ಟ್ ಈಗ ನೋಟ್ಸ್ ಅಂತ ಮಾಡ್ಕೋಣ. ನೋಟ್ಸ್ ಅಲ್ಲಿ ಈ ನೋಟ್ಸ್ ಫಾರ್ ಅಕೌಂಟ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ನೋಟ್ಸ್ ಫಾರ್ ಅಕೌಂಟ್. ನೋಟ್ ನಂಬರ್ 1 ಅಲ್ಲಿ ಏನ್ ಬರುತ್ತೆ? ರೆವಿನ್ಯೂ ಫ್ರಮ್ ಆಪರೇಷನ್, ಕರೆಕ್ಟ್ ಏನಪ್ಪ? ಇದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಸೇಲ್ಸ್, ಕರೆಕ್ಟಾ? ಕ್ವಶನ್ ಅಲ್ಲಿ ಪರ್ಚೇಸಸ್ ಅಂಡ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ನೋಡಿ, ಡೆಬಿಟ್ ಸೈಡ್ ಅಲ್ಲಿ ಇದ್ರೆ ಪರ್ಚೇಸಸ್, ಕ್ರೆಡಿಟ್ ಸೈಡ್ ಅಲ್ಲಿ ಇದ್ರೆ ಸೇಲ್ಸ್. ಓಕೆನಾ, ಡೆಬಿಟ್ ಸೈಡ್ ಅಲ್ಲಿ ಇದ್ರೆ ಪರ್ಚೇಸಸ್, ಕ್ರೆಡಿಟ್ ಸೈಡ್ ಅಲ್ಲಿ ಇದ್ರೆ ಸೇಲ್ಸ್. ಟೋಟಲ್ ಎಷ್ಟಿದೆಯಪ್ಪ ಸೇಲ್ಸ್ ಅಂದ್ರೆ 21,60,000 ರುಪೀಸ್ ಇದೆ. ಹಾಗೆ ನಮ್ಗೆ ಪರ್ಚೇಸ್ ಸೇಲ್ಸ್ ರಿಟರ್ನ್ಸ್ ಏನಾದ್ರೂ ಇದೆಯಾ ಅಂದ್ರೆ ಏನು ಸೇಲ್ಸ್ ರಿಟರ್ನ್ಸ್ ಇಲ್ಲ ಕ್ವಶನ್ ಅಲ್ಲಿ, ಕರೆಕ್ಟಾ? ಹಾಗಾದ್ರೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂದ್ರೆ ಶೆಡ್ಯೂಲ್ ನಂಬರ್ 1 ಅಥವಾ ನೋಟ್ ನಂಬರ್ 1, 21,60,000 ರುಪೀಸ್ ಅಲ್ಲಿ ಬರೆದು ಬಿಟ್ಟಿವಿ. ಓಕೆನಾ, ಡೂಪ್ಲಿಕೇಶನ್ ಮಾಡ್ತಾ ಇದೀನಿ ಅಷ್ಟೇ. ಏನೇನು ಎರಡನೇದು ಅದರ್ ಇನ್ಕಮ್. ಏನದು ಅದರ್ ಇನ್ಕಮ್? ಈ ಅದರ್ ಇನ್ಕಮ್ ನಲ್ಲಿ ನಮಗೂ ನಿಮಗೂ ಗೊತ್ತಾಗೋ ತರ ಒಂದೇ ಒನ್ ಪಾಯಿಂಟ್ ಇದೆ, ಡಿಸ್ಕೌಂಟ್ ಅಂತ ಹೇಳಿ. ಏನದು ಡಿಸ್ಕೌಂಟ್? ನೋಡಿ, ಡಿಸ್ಕೌಂಟ್ ಎಲ್ಲಿದೆ ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲೇ ಇರಬೇಕು. ಎಲ್ಲಿರ್ಬೇಕು? ಕ್ರೆಡಿಟ್ ಸೈಡ್ ಅಲ್ಲಿ. ಎಷ್ಟಿದೆ? 40,000 ಇದೆ. ಅಲ್ಲಿಗೆ 40,000 ರುಪೀಸ್ ಡಿಸ್ಕೌಂಟ್ ನೋಟ್ ನಂಬರ್ 2 ಆಯ್ತು, ಕರೆಕ್ಟಾ? ಅಲ್ಲಿಗೆ ಟೋಟಲ್ ಇನ್ಕಮ್ಸ್ 22 lakh ರುಪೀಸ್ ಅಷ್ಟು ಇನ್ಕಮ್ಸ್ ಆಯ್ತು. ಇನ್ನ ಕಾಸ್ಟ್ ಆಫ್ ಮೆಟೀರಿಯಲ್ ಪರ್ಚೇಸ್ ಅಂತ ಇದೆ, ಕರೆಕ್ಟಾ? ಅಲ್ಲಿ ಪರ್ಚೇಸಸ್ ಅಂತ ಇದೆ ಆಲ್ರೆಡಿ, ಹೌದಾ? 17 lakhs. ಅದಕ್ಕೆ ನೋಟ್ ಏನು ಬೇಡ, ಹಾಗೆ ಹಾಕೊಳ್ಳಿ. ಯಾಕೆಂದ್ರೆ ಪರ್ಚೇಸ್ ರಿಟರ್ನ್ಸ್ ಇದ್ದಿದ್ರೆ ಒಂದು ರಿಟರ್ನ್ ಒಂದು ನೋಟ್ ಅನ್ನ ಹಾಕ್ಬೋದಾಗಿತ್ತು. ಅಲ್ಲಿ ಪರ್ಚೇಸ್ ರಿಟರ್ನ್ಸ್ ಅಂತ ಏನು ಇಲ್ಲ. ಇದೆಯಾ? ಏನು ಇಲ್ಲ, ಬಿಟ್ಟಾಕಿ. ನೆಕ್ಸ್ಟ್ ಡಿಫರೆನ್ಸ್ ಇನ್ ಸ್ಟಾಕ್ ಅಂತ ಹೇಳಿದ್ದಾರೆ, ಕರೆಕ್ಟಾ? ಓಪನಿಂಗ್ ಸ್ಟಾಕ್ ಅಂತ ಇದೆ ನೋಡಿ, ಸ್ಟಾಕ್ ಆನ್ 1/4/2019 2,08,000, ಕರೆಕ್ಟಾ? ಹಾಗೆ ಅಡ್ಜಸ್ಟ್ಮೆಂಟ್ ನೋಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಫಸ್ಟ್ ಐಟಮ್ ಕ್ಲೋಸಿಂಗ್ ಸ್ಟಾಕ್ 8,80,000 ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟಾ? ಹಾಗಾದ್ರೆ ನಮ್ಗೆ ಇಲ್ಲಿ ಅದನ್ನೇನ್ ಬರೆಯಕ್ ಹೋಗ್ಬಿಡಿ, ಇಲ್ಲಿ ಬರೆಯೋಣ. ಓಕೆನಾ, ಡಿಫರೆನ್ಸ್ ಇನ್ ಸ್ಟಾಕ್. ಓಕೆನಾ, ಓಪನಿಂಗ್ ಸ್ಟಾಕ್ ಎಷ್ಟಿದೆಯಪ್ಪ? 2,08,000 ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಪ್ಪ ಇದೆ? 8,80,000. ಹಾಗಾದ್ರೆ ನಮ್ಗೆ 6,00,000 ಮೈನಸ್, ಕರೆಕ್ಟಾ? ಮೈನಸ್ ವ್ಯಾಲ್ಯೂ ಬರುತ್ತೆ ಇಲ್ಲಿ, ಮೈನಸ್ 6,72,000 ಬರೆದು ಬಿಡಿ. ಇದನ್ನ ನೋಟ್ ನಂಬರ್ 3 ಅಂತ ಕರೆಯೋಣ. ಕ್ಲಿಯರಾ? ನೆಕ್ಸ್ಟ್ ಎಂಪ್ಲಾಯಿ ಬೆನಿಫಿಟ್, ಕರೆಕ್ಟಾ? ಇದಕ್ಕೆ ಬೇಕೇ ಬೇಕು, ಬರೀರಿ ಎಂಪ್ಲಾಯಿ ಬೆನಿಫಿಟ್. ಎಂಪ್ಲಾಯಿ ಬೆನಿಫಿಟ್ ಇದರಲ್ಲಿ ಫಸ್ಟ್ ವೇಜಸ್ ಅಂತ ಇದೆ ನೋಡಿ, ಎಷ್ಟಿದೆ ವೇಜಸ್? 3 lakhs ಇದೆ. ಸ್ಯಾಲರೀಸ್ ಅಂತ ಎಲ್ಲಾದ್ರೂ ಇದೆಯಾ ನೋಡಿ, ಇದೆ. ಎಷ್ಟಿದೆ? 1,48,000. ಬೋನಸ್ ಅಂತ ಏನಾದ್ರೂ ಇದೆಯಾ? ಏನೂ ಇಲ್ಲ. ಪಿ ಎಫ್ ಅಂತ ಏನಾದ್ರೂ ಇದೆಯಾ? ಇಲ್ಲ. ಹಾಗಾದ್ರೆ ಟೋಟಲ್ 4,48,000 ರುಪೀಸ್ ಬರ್ತಾ ಇದೆ ಇಲ್ಲಿ. ಎಂಪ್ಲಾಯಿ ಬೆನಿಫಿಟ್ ಶೆಡ್ಯೂಲ್ ನಂಬರ್ 4, 4,48,000. ಕ್ಲಿಯರಾ? ನೆಕ್ಸ್ಟ್ ಏನು? ಫೈನಾನ್ಸಿಂಗ್ ಕಾಸ್ಟ್. ಎಲ್ಲಾದ್ರೂ ಡಿಬೆಂಚರ್ಸ್ ಅಂತ ಇದೆಯಾ ನೋಡಿ, ಇದೆಯಾ? ಇದೆ, ಕರೆಕ್ಟಾ? ಹಾಗಾದ್ರೆ ಇಲ್ಲಿ ನಾವು ಅಥವಾ ಇಂಟ್ರೆಸ್ಟ್ ಅಂತ ಏನಾದ್ರೂ ಇದೆಯಾ ನೋಡಿ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಂತ ಇದೆಯಾ? ಇದೆ. ಓಕೆನಾ, ನೋಡಿ, ಡಿಬೆಂಚರ್ಸ್ ಒಟ್ಟು ಎಷ್ಟಿದ್ಯಪ್ಪ ಅಂದ್ರೆ 2 lakh ಇದೆ. ಅದ್ರ ಮೇಲೆ 10%, ಕರೆಕ್ಟಾ? ಎಷ್ಟು ಬರುತ್ತೆ? 20,000 ಬರುತ್ತೆ, ಕರೆಕ್ಟಾ? ಫೈನಾನ್ಸಿಂಗ್ ಕಾಸ್ಟ್ ಏನಿದು, ಫೈನಾನ್ಸಿಂಗ್ ಕಾಸ್ಟ್
ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ನೀವೇನ್ ಸ್ಪೆಷಲ್ ಆಗಿ ಏನ್ ಮಾಡಬೇಕಾಗಿಲ್ಲ. ಕ್ವಶನ್ ಅಲ್ಲಿ ಅವನೇ 20,000 ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ನೋಟ್ ನಂಬರ್ 5 20,000 ಅಂತ ಬರೆದ್ರೆ ಸಾಕು. ಕ್ಲಿಯರಾ? ನೆಕ್ಸ್ಟ್ ಏನಿದೆಯಪ್ಪ, ಡಿಪ್ರಿಸಿಯೇಷನ್ ಅಂಡ್ ಅಮೌಟೈಸೇಷನ್. ನೋಟ್ ನಂಬರ್ 6 ಅಲ್ಲಿ ಡಿಪ್ರಿಸಿಯೇಷನ್ ಅಂಡ್ ಅಮೌಟೈಸೇಷನ್. ಓಕೆನಾ? ಈಗ ಇದನ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಏನಾಗಬೇಕಾಗತ್ತೆ? ಕೇರ್ಫುಲ್ ಆಗಿ. ನಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿ, ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ 10%, ಮೆಷಿನರಿ 15% ಅಂತ ಹೇಳ್ತಾ ಇದ್ದೇನೆ. ಕರೆಕ್ಟಾ? ಈಗ ನಾನೇನ್ ಮಾಡ್ತೀನಿ ಗೊತ್ತಾ, ಫಸ್ಟ್ ಮೆಷಿನರಿ, ಓಕೆನಾ, ಮತ್ತೆ ಫರ್ನಿಚರ್. ಎಷ್ಟೆಸ್ತಿದ್ಯಪ್ಪ ಬೆಲೆ ಮೆಷಿನರಿದು ಫರ್ನಿಚರ್ದು? ಒಂದ್ ನಿಮಿಷ, ಮೆಷಿನರಿ ಮತ್ತೆ ಫರ್ನಿಚರ್ ಮತ್ತೆ ಗುಡ್ ವಿಲ್, ಏನಿದು ಗುಡ್ ವಿಲ್ ಮತ್ತೆ ಟೋಟಲ್ ಅಂತ ಹಾಕ್ಕೊತೀನಿ. ಓಕೆನಾ? ಈಗ ಫಸ್ಟ್ ಎಷ್ಟಿದ್ಯಪ್ಪ ಫರ್ನಿಚರ್, ಎಷ್ಟಿದ್ಯಪ್ಪ 4 lakhs ಇದೆ. ಮೆಷಿನರಿ ಎಷ್ಟಿದ್ಯಪ್ಪ 3 lakh 60,000. ಕರೆಕ್ಟ್? 68,000. ಗುಡ್ ವಿಲ್ ಎಷ್ಟಪ್ಪ ಇದೆ? 60,000. ಕರೆಕ್ಟಾ? ಇದನ್ನ ಏನಂತ ಹೇಳ್ತಿದ್ದಾನೆ, ಡಿಪ್ರಿಸಿಯೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಇರ್ಲಿ, ಗುಡ್ ವಿಲ್ 60,000 ರಿಟರ್ನ್ ಆಫ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಕರೆಕ್ಟಾ? ಗುಡ್ ವಿಲ್ ಏನಾಗ್ತಾ ಇದೆಯಂತೆ, 60,000 ಕಡಿಮೆ ಆಗ್ತಾ ಇದೆಯಂತೆ. ಫರ್ನಿಚರ್ ಮೇಲೆ 10% ಡಿಪ್ರಿಸಿಯೇಷನ್ ಅಂದ್ರೆ 40,000 ಆಗುತ್ತೆ. ಕರೆಕ್ಟಾ? ಮೆಷಿನರಿ ಮೇಲೆ 15% ಅಂದ್ರೆ ನೋಡಿ, 3,68,000 ಮೇಲೆ 15% ಎಷ್ಟ್ ಬರುತ್ತೋ ಹೇಳಿ, ಎಷ್ಟ್ ಬರುತ್ತೆ? 55,200. ಕರೆಕ್ಟಾ? ಈಗ ಫಸ್ಟ್ ಟೋಟಲ್ ಇವೆರಡು ಟೋಟಲ್ ಅಂದ್ರೆ 1,55,200 ಆಗುತ್ತೆ. ಕರೆಕ್ಟಾ? ಅಸೆಟ್ಸ್ ನೆಲ್ಲ ಟೋಟಲ್ ಮಾಡಿ 4 lakh 6 lakh 9 lakh 9 lakh 10 lakh 28,000. ಕರೆಕ್ಟಾ? 10 lakh 28 ಅಲ್ಲಿ 1,55,200 ಹೋದ್ರೆ ಎಷ್ಟ್ ಬರುತ್ತೆ ಗೊತ್ತಾ? 8 lakh 72,800. ಈಗ ನಾವೇನ್ ಮಾಡೋಣ ಅಂತಂದ್ರೆ, ಫಸ್ಟ್ ಡಿಪ್ರಿಸಿಯೇಷನ್ ಅಂಡ್ ಅಮೌಟೈಸೇಷನ್ ಶೆಡ್ಯೂಲ್ ನಂಬರ್ 6 ಅಲ್ಲಿ 1,55,200 ಹಾಕ. ಓಕೆನಾ? ಆಮೇಲಿಂದ ಇದನ್ನ ಏನ್ ಮಾಡಬೇಕು ಅಂತ ಆಮೇಲೆ ಹೇಳ್ಕೊಡ್ತೀನಿ. ಓಕೆನಾ? ಕ್ಲಿಯರ್? ಎಲ್ಲರಿಗೂ ವೆರಿ ಗುಡ್. ನೆಕ್ಸ್ಟ್ ಇನ್ನೇನಿದೆಯಪ್ಪ, ಅದರ್ ಎಕ್ಸ್ಪೆನ್ಸಸ್ ಇದೆ. ನೋಟ್ ನಂಬರ್ 7, ಅದರ್ ಎಕ್ಸ್ಪೆನ್ಸಸ್. ಯಾವ್ಯಾವ ಇದೆ ಅದರ್ ಎಕ್ಸ್ಪೆನ್ಸಸ್ ನಾನೇ ಹೇಳ್ತೀನಿ. ಫಸ್ಟ್ ಫ್ರೈಟ್ ಚಾರ್ಜಸ್ ಅಂತ ಇದೆ. ಏನಂತ ಇದೆ? ಫ್ರೈಟ್ ಚಾರ್ಜಸ್ ಎಷ್ಟಿದೆಯಪ್ಪ? 40,000. ಆಮೇಲೆ ಇನ್ನೇನಿದೆಯಪ್ಪ? ಡಿಸ್ಕೌಂಟ್ ಅಲೌಡ್ ಅದು. ಕರೆಕ್ಟಾ? ಡೆಬಿಟ್ ಅಲ್ಲಿ ಇರೋದು ತಗೊಳ್ಳಿ. ಎಷ್ಟು? 74,960. ಆಮೇಲೆ ಏನಪ್ಪ ಇದೆ? ರೆಂಟ್ ಎಷ್ಟಿದ್ಯಪ್ಪ? 37,800. ಆಮೇಲೆ ಸಂಡ್ರಿ ಎಕ್ಸ್ಪೆನ್ಸಸ್ ಎಷ್ಟಿದ್ಯಪ್ಪ? 20,280. ಕರೆಕ್ಟಾ? ಓಕೆ, ಇನ್ನೇನಿದ್ಯಾ? ಇನ್ನೇನು ಇಲ್ಲ. ಓಕೆನಾ? ಇದೇನಾ? ಇನ್ನೇನು ಇಲ್ಲ. ಈಗ ನಾವು 14, 10, 20, 9, 13, 16, 13, 17 ನೋಡಿ, 1,73,040 rupees ಬರ್ತಾ ಇದೆ. ಕರೆಕ್ಟಾ? 1,73,040 rupees ಬರ್ತಾ ಇದೆ. ಕರೆಕ್ಟ್ ಅಲ್ವಾ? ಎಲ್ಲ ಈಗ ನಮಗೆ ಎಲ್ಲಾ ಎಕ್ಸ್ಪೆನ್ಸಸ್ ಮುಗೀತು. ಇನ್ನೇನ ಇದೆಯಾ? ಇನ್ನ ಇದೆ, ಅವೆಲ್ಲ ಇದು ಬರುತ್ತೆ. ಇರ್ಲಿ, ಪರವಾಗಿಲ್ಲ, ಸಾಕು. ಈಗ ಟೋಟಲ್ ಮಾಡಿದ್ರೆ ಎಷ್ಟಪ್ಪ? 18,24,000. ಫಸ್ಟ್ 1, 2, 3, 4, 5 ಇಷ್ಟು ಟೋಟಲ್ ಮಾಡಿ ಆಮೇಲೆ ಇದನ್ನು ಮೈನಸ್ ಮಾಡಬೇಕು. 18,24,240 ನೋಡಿ, ಟೋಟಲ್ ಇನ್ಕಮ್ 22 lakhs ಇದೆ. ಎಕ್ಸ್ಪೆನ್ಸಸ್ 18,24,240 ಇದೆ. ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಗೊತ್ತಾ? 3,75,760. ಓಕೆ, ಈಗ ಟ್ಯಾಕ್ಸ್ ಅವನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದಾನೆ ನೋಡಿ,
ಟ್ಯಾಕ್ಸ್ ಪ್ರೊವೈಡೆಡ್ 30% ಅಂತ ಏನೋ ಹೇಳಿದ, ಕರೆಕ್ಟಾ? ಎಷ್ಟು ಪರ್ಸೆಂಟ್ ಅಂತೆ? 30% ಅಂತೆ. ಹಾಗಾದ್ರೆ 375,760 ಮೇಲೆ 30% ಎಷ್ಟು ಬರುತ್ತೆ? 1,12,728 ಕರೆಕ್ಟಾ? ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೋ ಹೇಳಿ. 4,3,3,0,3,6,2 ಕರೆಕ್ಟಾ? 2 ಲಾಸ್ಟ್ ಸರ್, ಲಾಸ್ಟ್ ಬಂದು 2. ಓಕೆನಾ? ಇದನ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನೋ ಬದಲು ಪ್ರಾಫಿಟ್ ಆಫ್ ಕರೆಂಟ್ ಇಯರ್ ಅಂತ ಬರೀತೀನಿ. ಏನಂತ ಬರೀತೀನಿ? ಕರೆಂಟ್ ಇಯರ್, ಈ ವರ್ಷದ ಪ್ರಾಫಿಟ್. ಓಕೆನಾ? ಇದಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಐ ಮೀನ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಏನಾದ್ರು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಏನಾದ್ರು ಕ್ರೆಡಿಟ್ ಸೈಡ್ ಅಲ್ಲಿ ಏನಾದ್ರು ಬ್ಯಾಲೆನ್ಸ್ ತೋರಿಸ್ತಾ ಇದೆಯಾ? ನಾನೇ ಹೇಳ್ತೀನಿ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1,4,2019 ಇದೆ, 2,4,240 ತೋರಿಸ್ತಾ ಇದೆ, ಕರೆಕ್ಟ್ ಏನಪ್ಪ? ಈಗ ನಾವೇನ್ ಮಾಡ ಅಂದ್ರೆ ಇವೆರಡನ್ನು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೋ ಹೇಳಿ. 4,67,272 ಬರ್ತಾ ಇದೆ. ಓಕೆನಾ? ಇದರಲ್ಲಿ ಇದರಲ್ಲಿ ರಿಸರ್ವ್ ಏನಾದ್ರು ಟ್ರಾನ್ಸ್ಫರ್ ಮಾಡು ಅಂತ ಹೇಳಿದಾರ? ಏನು ಹೇಳಿಲ್ಲ. ಹೌದಾ? ಏನು ಇಲ್ಲ. ನೆಕ್ಸ್ಟ್ ಪ್ರಪೋಸ್ ಡಿವಿಡೆಂಡ್ 15% ಅಂತ ಹೇಳ್ತಾರೆ. ಇಲ್ಲಿ ಹಾಕಿದ್ವಿ ನೋಡಿ, ಪ್ರಪೋಸ್ ಡಿವಿಡೆಂಡ್ ನೋಡಿ, ಒಟ್ಟು ಶೇರ್ ಕ್ಯಾಪಿಟಲ್ ಅಂತ ಎಷ್ಟಿದೆ ನೋಡಿ. ಶೇರ್ ಕ್ಯಾಪಿಟಲ್ ಎಲ್ಲಾದ್ರೂ ಇದೆಯಾ? ಇದೆ. ಶೇರ್ ಕ್ಯಾಪಿಟಲ್ ಒಟ್ಟು 10,00,000 ಇದೆ, ಕರೆಕ್ಟಾ? 10,00,000 ಮೇಲೆ ಎಷ್ಟು ಡಿವಿಡೆಂಡ್ ಕೊಡ್ಬೇಕಂತೆ? 30% ಡಿವಿಡೆಂಡ್, 15% ಅಲ್ಲಿಗೆ 1,50,000 ರೂಪಾಯಿ ಬರುತ್ತೆ, ಕರೆಕ್ಟಾ? ಇದನ್ನ ಮೈನಸ್ ಮಾಡಿ ಬರೋದನ್ನ 3,17,272 ರೂಪೀಸ್ ನ ಸರ್ಪ್ಲಸ್ ಅಂತ ಕರೀತೀವಿ. ಸಿಡಿಟಿ ಅಂದ್ರೆ ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸಸ್ ಇಗ್ನೋರ್ ಮಾಡಿ ಅಂತ ಇದೆ. ಓಕೆನಾ? ಅದನ್ನೇನ್ ಲೆಕ್ಕ ತಗೊಳಕ್ ಹೋಗ್ಬೇಡಿ. ಈಗ ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಇಷ್ಟನ್ನ ಒಂದ್ ಫೋಟೋ ತಗೊಳ್ಳಿ. ಓಕೆನಾ? ಮಿಕ್ಕಿದನ್ನ ಆಮೇಲೆ ಪಟಾಪಟ್ಟ ತಗೊಳ್ಳಿ. ನೋಡಿ, ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಾದ್ರೆ ಫಸ್ಟ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ಶೇರ್ ಕ್ಯಾಪಿಟಲ್ ಇಂದ ಸ್ಟಾರ್ಟ್ ಮಾಡ್ಬೇಕು. ನೋಡಿ, ಶೇರ್ ಕ್ಯಾಪಿಟಲ್ ಅಲ್ಲಿ ಈಕ್ವಿಟಿ ಪ್ರಿಫರೆನ್ಸ್ ಅಂತ ಎರಡು ಇದ್ದಿದ್ರೆ ಒಂದ್ ನೋಟ್ ಆಗ್ತಾ ಇದ್ವಿ, ಏನು ಇಲ್ಲ. ಶೇರ್ ಕ್ಯಾಪಿಟಲ್ ಅಂತ ಡೈರೆಕ್ಟ್ ಆಗಿದೆ, ಶೇರ್ ಕ್ಯಾಪಿಟಲ್ 10,00,000 ಅಂತ ಹಾಕಿದ್ವಿ. ಓಕೆನಾ? ನೆಕ್ಸ್ಟ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ರಿಸರ್ವ್ ಫಂಡ್ ಅಂತ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ 2,06,000 ಅಂತ ಕ್ರೆಡಿಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ, ಕರೆಕ್ಟಾ? ಪ್ಲಸ್ ಸರ್ಪ್ಲಸ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಮ್ಗೆ ಎಷ್ಟು ಸರ್ಪ್ಲಸ್ ಅಮೌಂಟ್ ಬಂದಿದೆ ಅದನ್ನ 3,17,272 ತೋರಿಸಿ 5,23,272 ಏನೋ ಇದನ್ನ ಎಷ್ಟಂತ ಕರೆಯೋಣ? 8 ಅಂತ ಕರೆಯೋಣ. ಓಕೆನಾ? ನೆಕ್ಸ್ಟ್ ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಏನು ಇರೋದಿಲ್ಲ. ನೆಕ್ಸ್ಟ್ ಬಂದು ನಾನ್ ಕರೆಂಟ್ ಲಯಬಿಲಿಟಿ. ನಾನ್ ಕರೆಂಟ್ ಲಯಬಿಲಿಟಿ ನೋಟ್ ನಂಬರ್ 9 ಇರೋದು ಒಂದೇ ಒಂದು, ಅದೇನದು 10% ಡಿಬೆಂಚರ್ಸ್ 2,00,000 ರೂಪೀಸ್ ನ ಹಾಕೋಣ. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ನಮ್ಗೆ ಇರ್ತಕ್ಕಂಥದ್ದು ಒಂದೇ ಒಂದ್ ಪಾಯಿಂಟ್ ಏನಪ್ಪ ಅಂದ್ರೆ ಕ್ರೆಡಿಟ್ ಆರ್ಸ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ. ಏನದು? ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ. ಇನ್ನು ಉಳಿದಿರೋದು ಎರಡು ಕೂಡ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪ್ರಪೋಸ್ ಡಿವಿಡೆಂಡ್ 1,50,000 ರೂಪಾಯಿ, ಹಾಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಂತ ಹೇಳಿ 1,12,728. ಇದು ಯಾಕೆ ಸರ್ ಕರೆಂಟ್ ಲಯಬಿಲಿಟಿ ಅಂದ್ರೆ ನೋಡಿ, ಈ ವರ್ಷದ ಇನ್ಕಮ್ ಮೇಲೆ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ನ ಯಾವಾಗ ಕೊಡ್ತೀವಿ? ನೆಕ್ಸ್ಟ್ ಇಯರ್ ಕಟ್ತೀವಿ. ಲಯಬಿಲಿಟಿನೇ ತಾನೆ ಪಟ್ ಅಂತ ಕೊಟ್ಬಿಡ್ಬೇಕು. ಶೇರ್ ಹೋಲ್ಡರ್ಸ್ ಹತ್ರ 10,00,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ದೀವಿ, ಅವ್ರಿಗೆ ಏನೋ ಒಂದು 15% ಅಷ್ಟು ಡಿವಿಡೆನ್ಸ್ ಕೊಡ್ತೀವಿ ಅಂತ ಹೇಳಿದ್ವಿ. ಈ ವರ್ಷ ಡಿಕ್ಲೇರ್ ಮಾಡಿದ್ವಿ, ಯಾವ ವರ್ಷ ಕೊಡ್ತೀವಿ? ಮುಂದಿನ ವರ್ಷದ ಬಿಗಿನಿಂಗ್ ಅಲ್ಲಿ ಕೊಟ್ಬಿಡುದು ಲಯಬಿಲಿಟಿ. ಅದಕ್ಕೆ ಅವೆರಡು ಕೂಡ ಏನ್ ಮಾಡಿದೀನಿ ನಾನು ಕರೆಂಟ್ ಲಯಬಿಲಿಟಿನ ತಗೊಂಡಿದ್ದೀನಿ. ಅರ್ಥಾಗ್ತಿದ್ಯಾ? ಸೊ ಕರೆಂಟ್ ಲಯಬಿಲಿಟಿ ಆಯ್ತು. ನೆಕ್ಸ್ಟ್ ಅಸೆಟ್ಸ್ ಬಂದ್ರೆ ಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಎರಡಿದೆ, ಒಂದು ಮಷಿನರಿ ಇನ್ನೊಂದು ಫರ್ನಿಚರ್. ಎರಡರದ್ದು ಡಿಪ್ರಿಸಿಯೇಷನ್ ಮೈನಸ್ ಮಾಡಿ ತಗೊಂಡಿದ್ದೀನಿ. ಇದರ ಟೋಟಲ್ ಅನ್ನ ಟ್ಯಾಂಜಿಬಲ್ ಅಲ್ಲಿ 11 ಅಂತ ಹಾಕಿದ್ದೀನಿ. ಇಂಟ್ಯಾಂಜಿಬಲ್ ಅಲ್ಲಿ ಎರಡು ಅಸೆಟ್ ಇದೆ, ಒಂದು ಗುಡ್ ವಿಲ್, ಅದು ರಿಟರ್ನ್ ಆಫ್ ಆಗಿದೆ 2,00,000 ಆಯ್ತು. ಪೇಟೆಂಟ್ಸ್ 1,20,000, ಟೋಟಲ್ 3,20,000.
ಏನ ಇನ್ನ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಏನು ಇಲ್ಲ. ನೆಕ್ಸ್ಟ್ ಟ್ರೇಡ್ ರಿಸೀವಬಲ್ಸ್ ಕರೆಂಟ್ ಕರೆಂಟ್ ಅಸೆಟ್ಸ್ ಅಲ್ಲಿ ಯಾವ್ದು ಕರೆಂಟ್ ಇದ್ದು ಅದರ್ ಕರೆಂಟ್ ಅಸೆಟ್ಸ್ ಅಲ್ಲಿ ಓಕೆನಾ. ಟ್ರೇಡ್ ರಿಸೀವಬಲ್ಸ್ ಅಲ್ಲಿ ಡೆಟಾಸ್ 2,94,000 ಓಕೆನಾ. ಮತ್ತೆ ಇನ್ವೆಂಟ್ರೀಸ್ ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ಅಲ್ವಾ ಅದನ್ನ ಇಲ್ಲಿ ತಗೊಳ್ಬೇಕಾಗುತ್ತೆ ಓಕೆನಾ. ಇದೊಂದೇ ಇಂಪಾರ್ಟೆಂಟ್ ಪಾಯಿಂಟ್ ಕ್ಲೋಸಿಂಗ್ ಸ್ಟಾಕ್ ನ ಇನ್ವೆಂಟ್ರೀಸ್ ಪ್ಲೇಸ್ ಅಲ್ಲಿ ತಗೊಳ್ಳಿ ಓಕೆನಾ. ನೆಕ್ಸ್ಟ್ ಕ್ಯಾಶ್ ಅಂಡ್ ಈಕ್ವಲೆನ್ಸ್ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಹೇಳಿದೆ. ಅದರ್ ಕರೆಂಟ್ ಅಸೆಟ್ಸ್ ಯಾವ್ದು ಇಲ್ಲ ಓಕೆನಾ. ಟೋಟಲ್ ಮಾಡಿದ್ರೆ ಪಕ್ಕ ಟ್ಯಾಲಿ ಆಗುತ್ತೆ ಓಕೆನಾ. ಅಲ್ಲಾಗಿದೆ ಬರ್ಕೊಳ್ಳಿ.